ಎಂಎಲ್ಸಿ ಬೈ ಎಲೆಕ್ಷನ್ ಆದಮೇಲೆ ಎಂಎಲ್ಸಿ ಆಗಿದ್ದಾರೆ ಈಗ ಎಂಎಲ್ಸಿ ಇನ್ನೊಬ್ರು ಅರುಣ್ ವಿ ಕಲ್ಗುಚ್ಕರ್ ಅಂತೇಳಿ ಇವನು ರಿಟೈರ್ಡ್ ಸೀನಿಯರ್ ಸಬ್ ಮಿನಿಸ್ಟರ್ ಇವನು ಕಂಪ್ಲೇಂಟ್ನಲ್ಲಿ ಏನು ಹೇಳಿದ್ದಾನೆ ಅಂತಂದ್ರೆ ಈ ಮಾದಪ್ಪ ಕಂಪ್ಲೇಂಟ್ ಇದ್ದಾನಲ್ಲ ಫಿರ್ಯಾದಿ ಇವರಪ್ಪ ಆದೂರ್ ಅಣ್ಣಯ್ಯಪ್ಪ ಅಂತ ಅವ್ರ ಹೆಸರು ಆದೂರ್ ಅಣ್ಣಯ್ಯಪ್ಪ ಅಂತ ಈ ಅಕ್ಯೂಸ್ ನಂಬರ್ 1 & 2 ಇವ್ರಿಗೆ ಕಸಿನ್ ಬ್ರದರ್ಸ್ ಅಣ್ಣ ತಂದಿರು ಹಂಗಿದ್ದಾರೆ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಈ 5 ಜನ ಅಕ್ಯೂಸ್ ಸೇರ್ಕೊಂಡು ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿ ಹುನ್ನಾರ ಕ್ರಿಮಿನಲ್ ಹುನ್ನಾರ ಮಾಡಿ 5 ಜನ ಸೇರ್ಕೊಂಡು ಈ ಅಣ್ಣಯ್ಯಪ್ಪ ಅವರಿಂದ ಖಾಲಿ ಪೇಪರ್ಗೆ ಸೈನ್ ಮಾಡಿಸ್ಕೊಂಡ್ಬಿಟ್ಟು ಒಂದು ಇವರು ಈ ಜಾಯಿಂಟ್ ಫ್ಯಾಮಿಲಿ ಇವರದು ಅಣ್ಣಯ್ಯಪ್ಪ ಮಾದಪ್ಪ ಪಿಳ್ಮಾದಪ್ಪ ತಮ್ಮ ತಾಮಪ್ಪ ಮತ್ತೆ ಇನ್ನೊಬ್ಬ ಮಾದಪ್ಪ ಅಂತ ಇವರೆಲ್ಲರೂ ಸೇರಿ ಅಣ್ಣ ತಂದಿದ್ರು ಜಾಯಿಂಟ್ ಫ್ಯಾಮಿಲಿನಲ್ಲಿರ್ತದೆ ಶೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅವ್ರದ್ದು ಎಲ್ಲ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟೀಸ್ ಒಂದು ಪಾರ್ಟಿಷನ್ ಡೀಡನ್ನು ಸೃಷ್ಟಿ ಮಾಡಿಬಿಡ್ತಾರೆ ಅವನ ಹತ್ರ ಸೈನ್ ತಗೊಂಡ್ಬಿಟ್ಟು ಅವನು ಸೈನ್ ಮಾಡಿಲ್ಲ ಅವನ ಹತ್ರ ಸುಳ್ಳು ಹೇಳಿ ಇದು ಮಾಡಿ ಒಂದು ಖಾಲಿ ಕಾಗದದ ಮೇಲೆ ತಗೊಂಡ್ಬಿಡ್ತಾರೆ ಇದರ ಮೇಲೆ ಛಾಪ ಕಾಗದ ಮೇಲೆ ತಗೊತಾರೆ ಸ್ಟ್ಯಾಂಪ್ಡ್ ಪೇಪರ್ ಮೇಲೆ ತಗೊತಾರೆ ಅದು ತಗೊಂಡು ಅದು ಯಾವತ್ತು ಅದು ಮಾಡಿದ್ದು ಇಪ್ಪತ್ತೊಂದು ಐದು ಎರಡು ಸಾವಿರದ ಮೂರರಲ್ಲಿ ಅವತ್ತೇ ಪಾರ್ಟಿಷನ್ ಡೀಡ್ ಥರ ಮಾಡಿ ಅದು ರಿಜಿಸ್ಟರ್ ಮಾಡಿಸ್ಬಿಟ್ಟು ಅವತ್ತೇ ಏನು ಮಾಡ್ತಾರೆ ಸರ್ವೆ ನಂಬರ್ 375/2 22 ಗುಂಟೆ 44.3 ಗುಂಟಾಸ್ ಜಮೀನನ್ನು ಜಾಯಿಂಟ್ ಫ್ಯಾಮಿಲಿ ಸೇರಿದ ಜಮೀನನ್ನು ಇದು ಸೃಷ್ಟಿ ಮಾಡಿರ್ತಕ್ಕಂಥ ಪಾರ್ಟಿಷನ್ ಡೀಡು ಅದರ ಮೂಲಕ ಇವನಿಗೆ ರೈಟ್ ಬಂತು ಅಂತೇಳಿ ಪರ್ಚೇಸ್ ಮಾಡಿಬಿಡ್ತಾರೆ ಇಪ್ಪತ್ತೆರಡು ಪಾಯಿಂಟ್ 43 ಗುಂಟೆ ಅಂತ ಇರೋದು ಸೊ ಅದೂ ಕೂಡ ಒಂದೇ ದಿನ ಆಗಿರೋದು 21/5/2003 ಒಂದೇ ದಿನ ಆಗಿರೋದು ಪಾರ್ಟಿಷನ್ ಡೀಡು ಅವತ್ತೇ ಆಗುತ್ತೆ ಸೇಲ್ ಡೀಡು ಅವತ್ತೇ ಆಗುತ್ತೆ ಇವ್ರ ಹೆಸರಿಗಾಗುತ್ತೆ ಅವ್ರೇನು ಹೇಳೋದು ಮಾದಪ್ಪ ಕಂಪ್ಲೇಂಟ್ ಏನು ಹೇಳ್ತಾನೆ ಅಂದರೆ ಇವರೆಲ್ಲ ಸೇರ್ಕೊಂಡು ಇದನ್ನು ಮಾಡಿಸಿದ್ದಾರೆ ಬಸವರಾಜಿಗೆ ಶಂಕರ್ ಇವರು ಸಬ್ ರಿಜಿಸ್ಟರ್ ಅವತ್ತು ಸಬ್ ರಿಜಿಸ್ಟರ್ ಆಗಿದ್ರು ಈಗ ರಿಟೈರ್ಡ್ ಸಬ್ ರಿಜಿಸ್ಟರ್ ಆಗಿದ್ದಾರೆ 5ನೇ ಅಕ್ಯೂಸ್ಡು ಅವರು 3 ಜನ ಸೇರ್ಕೊಂಡು ಇವರಿಬ್ಬರು ಅಕ್ಯೂಸ್ಡು ಮಾದಪ್ಪ ಮತ್ತು ಪಿಳ್ ಮಾದಪ್ಪ ಸೇರ್ಕೊಂಡು ಇವರೆಲ್ಲ ಸೇರಿ ಇದನ್ನು ಮಾಡಿದ್ದಾರೆ ಆ ಡಾಕ್ಯುಮೆಂಟು ಟೋಟಲಿ ಫೋರ್ಜ್ಡ್ ಡಾಕ್ಯುಮೆಂಟು ಸೊ ಬಸವರಾಜನ ಹೆಸರಿಗೆ ಅಂತ ಹೇಳಿದ್ನಲ್ಲಪ್ಪ ಬಸವರಾಜನ ಹೆಸರಿಗೆ ಆಗಿದೆ ಈಗ ನೋಡಿ ಕಲ್ಕೆರೆ ಎಲ್ಲಿ ಅದಿರೋದು ಅಂತಂದ್ರೆ ಕೆಆರ್ ಎಲ್ಲಿದೆ ಅಂತಂದ್ರೆ ಕಲ್ಕೆರೆ ಹೋಬಳಿ ಕೆಆರ್ಪುರಂ ಹೋಬಳಿ ಬೆಂಗಳೂರು ಈಸ್ಟ್ ತಾಲೂಕು ಎಷ್ಟು ಕೋಟಿ ಬೆಲೆ ಪಡೆದ ಪ್ರಾಪರ್ಟೀಸ್ ಇದೆ ಬಹಳ ಕಾಸ್ಟ್ಲಿ ಬೆಲೆ ಪಡೆದ ಬಹಳ ಬೆಲೆ ಪಡ್ತಕ್ಕಂಥ ಪ್ರಾಪರ್ಟಿ ಯಾಕಂದ್ರೆ ಈಗೆಲ್ಲ 1 ಎಕರೆ ಅಲ್ಲೆಲ್ಲ 10
10 ಎಕರೆ 15 ಎಕರೆ ಹಿಂಗೆಲ್ಲ ಇರ್ತದೆ. 15 ಕೋಟಿ ಇರ್ತದೆ. ಸೊ ಈ ಕಂಪ್ಲೇಂಟ್ ಮೇಲೆ ಜಡ್ಜು ವಿಟ್ನೆಸ್ಗಳು ಡಾಕ್ಯುಮೆಂಟ್ಸು ಎಲ್ಲ ನೋಡಿ, ವಿಟ್ನೆಸ್ ಸ್ಟೇಟ್ಮೆಂಟ್ ನೋಡಿ ಒಂದು ಆರ್ಡರ್ಸ್ ಮಾಡ್ತಾರೆ. ಅಲ್ಲ ಇದಾದ್ಮೇಲೆ ಅದು ಏನಾಯ್ತದೆ, ಇದಾದ್ಮೇಲೆ ಏನ್ ಮಾಡ್ತಾನೆ ಈ ಮಾದಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಲೋಕಾಯುಕ್ತಕ್ಕೆ ಪೊಲೀಸ್ ಸ್ಟೇಷನ್ಗೆ ಇಲ್ಲೆಲ್ಲ ಕೊಡ್ತಾರೆ. ಪೊಲೀಸ್ನವ್ರು ಏನ್ ಮಾಡ್ತಾರೆ, ಬಿ ರಿಪೋರ್ಟ್ ಹಾಕ್ಬಿಡ್ತಾರೆ. ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ, ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಅಂತೇಳಿ ಬಿ ರಿಪೋರ್ಟ್ ಹಾಕ್ತಾರೆ. ಇದನ್ನ ಚಾಲೆಂಜ್ ಮಾಡಿರ್ತಾರೆ, ಬಿ ರಿಪೋರ್ಟ್ ಅನ್ನ ಚಾಲೆಂಜ್ ಮಾಡಿರೋದು. ಬಿ ರಿಪೋರ್ಟ್ ಅನ್ನ ಚಾಲೆಂಜ್ ಮಾಡಿದ್ಮೇಲೆ ಈ ಚಾಲೆಂಜ್ ಮಾಡಿದರೆ ಕಂಪ್ಲೇಂಟ್ ಇದು ಸೆಕ್ಷನ್ ಈ ವಜಾ ಮಾಡಿದಾರಲ್ಲ ಇದನ್ನ. ಆಗ ಮ್ಯಾಜಿಸ್ಟ್ರೇಟ್ ಏನ್ ಮಾಡ್ತಾನೆ, ಇದು ವಜಾ ಮಾಡಿರೋ ಸರಿ ಇಲ್ಲ ಪೊಲೀಸ್ನವರು ಅಂತ ಹೇಳಿ ತೀರ್ಮಾನಕ್ಕೆ ಬಂದು ಒಂದು ಆರ್ಡರ್ ಮಾಡ್ತಾರೆ. ಎರಡು ಇಶ್ಯೂಸ್ನ ರೈಸ್ ಮಾಡ್ತಾರೆ ಅವರು. ಮೊದಲನೇ ಇಶ್ಯೂ ಒಂದು ಏನಪ್ಪ ಅಂತಂದರೆ, ಕೋರ್ಟ್ನವರು ಹೇಳಿರೋದು whether the complainant has made out any grounds to register the criminal case against the accused persons for the alleged offences and proceed against them as sought for anta heli issues number 1. issues number 2, what order anta heltene. aga point number 1 ge judge en helidane antandre idu point number issue number 1 adu affirmative aagi decision kodidini. ಅಫರ್ಮೇಟಿವ್ ಆಗಿ ಡಿಸಿಷನ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಎರಡನೇ ಇಶ್ಯೂ ಏನಪ್ಪ ಅಂತಂದ್ರೆ, ಆಸ್ ಪರ್ ದಿ ಫೈನಲ್ ಆರ್ಡರ್ಸ್ ಅಂತ ಹೇಳ್ತಾನೆ. ಈಗ ಫೈನಲ್ ಆರ್ಡರ್ ಏನಿದೆ ಅಂತಂದ್ರೆ, ಕಾಗ್ನೈಜೆನ್ಸ್ ಈಸ್ ಟೇಕನ್, ಇದು ಜಡ್ಜ್ ಆರ್ಡರ್ಸ್. ಕಾಗ್ನೈಜೆನ್ಸ್ ಈಸ್ ಟೇಕನ್ ಫಾರ್ ದಿ ಅಫೆನ್ಸಸ್ ಪನಿಷಬಲ್ ಅಂಡರ್ ಸೆಕ್ಷನ್ಸ್ 120B, 420, 427, 465, 467 and 471. ಈ ಸೆಕ್ಷನ್ ಕೆಳಗಡೆ ಮಾಡ್ತಾರೆ. 120B ಅಂದರೆ ಕಾನ್ಸ್ಪಿರಸಿ, 420 ಅಂತಂದರೆ ಚೀಟಿಂಗು, ಆಮೇಲೆ ಫೋರ್ಜರಿ, ಇವ್ರ ಮೇಲೆ ಮಾಡ್ತಾರೆ. ಇವು ಕಾಗ್ನೈಜೆನ್ಸ್ಗೆ ತಗೊಂಡಿದ್ದೀನಿ ಈ ಸೆಕ್ಷನ್ಗಳು, ಇವ್ರು ಮಾಡಿರೋ ಎವಿಡೆನ್ಸ್ ಇದೆ, ಇದಕ್ಕೆ ಸಾಕ್ಷಿಗಳು ಹೇಳಿಸಿದ್ದಾರೆ, ಅವ್ರು ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಗಳಿಂದ ಕೋರ್ಟ್ ಇಸ್ ಸ್ಯಾಟಿಸ್ಫೈಡ್ ಅಂತ ಹೇಳಿ ರಿಜಿಸ್ಟರ್ ದಿಸ್ ಕೇಸ್ ಎಸ್ ಎ ಕ್ರಿಮಿನಲ್ ಕೇಸ್ ಕೋರ್ಟ್ನವ್ರು ಹೇಳಿರೋದು. ಐಪಿಸಿ ಎಗ್ನೆಸ್ಟ್ ಅಕ್ಯೂಸ್ಡ್ ನಂಬರ್ 1-5 ಅಂತ ಹೇಳಿದ್ದಾರೆ. ರಿಜಿಸ್ಟರ್ ದಿಸ್ ಕೇಸ್ ಎಸ್ ಎ ಕ್ರಿಮಿನಲ್ ಕೇಸ್ ಇನ್ ರಿಜಿಸ್ಟರ್ ನಂಬರ್ 111 ಅಂದ್ರೆ ಕೇಸ್ ಇಸ್ ರಿಜಿಸ್ಟರ್ಡ್, ಎಫ್ಐಆರ್ ಇಸ್ ರಿಜಿಸ್ಟರ್, ಇಶ್ಯೂ ಸಮನ್ಸ್ ಟು ಅಕ್ಯೂಸ್ ನಂಬರ್ 1-5. ದಿ ಆರ್ಡರ್ ಇಸ್ ವೆರಿ ಕ್ಲಿಯರ್, ಸಮನ್ಸ್ ಇಶ್ಯೂ ಮಾಡಿ ಅಂತ ಹೇಳಿದ್ದಾರೆ. ಕಾಗ್ನೈಜೆನ್ಸ್ ತಗೊಂಡಿದ್ದಾರೆ, 120B ತಗೊಂಡಿದ್ದಾರೆ, 420 ತಗೊಂಡಿದ್ದಾರೆ, 427 ತಗೊಂಡಿದ್ದಾರೆ, 465 ತಗೊಂಡಿದ್ದಾರೆ, 467 ತಗೊಂಡಿದ್ದಾರೆ, 471 ತಗೊಂಡಿದ್ದಾರೆ. ಇವು ಕೆಲವು ನಾನ್ ಬೇಲೆಬಲ್ ಅಫೆನ್ಸಸ್, ಬರೀ ಬೇಲೆಬಲ್ ಅಫೆನ್ಸಸ್, ನಾನ್ ಬೇಲೆಬಲ್ ಅಫೆನ್ಸಸ್. ನಾವು ಅದಕ್ಕೆ ಏನು ಮಾಡಿದ್ದೀವಿ, ನಾವು ಮೆರಿಟ್ ಮೇಲೆ ಕೇಸ್ ಆರ್ಗ್ಯುಮೆಂಟ್ ಮಾಡ್ತಾ ಇಲ್ಲ. ಬಿಕಾಸ್ ದಿ ಐ ನೋ ಗೌರ್ಮೆಂಟು ಈ ಸ್ಟ್ಯಾಂಡ್ ತಗತ್ತದೆ ಅಂತ, ಸಬ್ಜುಡೀಸ್ ಆಗ್ತದೆ, ಅದರಿಂದ ಮಾಡಕ್ಕೆ ಬರಲ್ಲ ಕೋರ್ಟ್ನಲ್ಲಿದೆ ಅಂತ. ಇದೇ ಥರದ ಐಡೆಂಟಿಕಲ್ ಕೇಸ್
ಗಣಪತಿ ಅಂತೇಳಿ ಡಿವೈಎಸ್ಪಿ ಅವರು ನಮ್ಮ ಕಾಲದಲ್ಲಿ ಸುಯಿಸೈಡ್ ಮಾಡ್ಕೊಂಡ್ರು ಮಡಿಕೇರಿಯಲ್ಲಿ ಆ ಸುಯಿಸೈಡ್ ಮಾಡ್ಕೊಂಡಾಗ 11 7 2016 ರಲ್ಲಿ ಇದೇ ಜಗದೀಶ್ ಶೆಟ್ಟು ಲೀಡರ್ ಆಫ್ ದಿ ಅಪೋಸಿಷನ್ ನಾವು ಚೀಫ್ ಮಿನಿಸ್ಟರ್ ಇರುವಾಗ ಅವರು ರೂಲ್ 60 ದಲ್ಲೇ ತಂದಿದ್ದಾರೆ ರೂಲ್ 60 ನಲ್ಲಿ ತಂದಿದ್ದಾರೆ ನಾವು ಅವತ್ತ ಆರ್ಗ್ಯುಮೆಂಟ್ ಮಾಡಿದ್ವಿ ಇದು ಸಬ್ಜಿಡಿಸ್ ಆಗುತ್ತಪ್ಪ ಬೇಡ ಮಾಡಕ್ಕಾಗಲ್ಲ ಚರ್ಚೆ ಮಾಡಕ್ಕೆ ಕೊನೆಗೆ ಅವರು ಧರಣಿ ಮಾಡಿದ್ರು ಅವತ್ತು ಸ್ಪೀಕರ್ ಇದ್ದವರು ಧರಣಿ ಎಲ್ಲ ಆದಮೇಲೆ ನಾನು ಕೂಡ ಹೇಳಿದಿನಿ ಏನಂತ ಹೇಳಿದಿನಿ ಆಗ ನೋಡಿ ಏನು ಹೇಳಿದಿನಿ ನಾನು ಇವರು ಇದೇ ಕಾಗೇರಿ ಅವರು ಅವತ್ತಿದ್ರು ಎಲ್ಲರೂ ಇದೇ ಕಾಗೇರಿ ಅವರು ಕೂಡ ಇದ್ರು ಮಾತಾಡಿದ್ರು ಎಲ್ಲ ಮಾತಾಡಿದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾನ್ಯ ಜಾರ್ಜ್ ಅವರು ರಾಜೀನಾಮೆ ಕೊಡಬೇಕಾದದ್ದು ಸರಿ ಯಾರು ಹೇಳಿರೋದು ಮಿಸ್ಟರ್ ಕಾಗೇರಿ ಟುಡೇ ಇಸ್ ಎ ಸ್ಪೀಕರ್ ಸುನಿಲ್ ಕುಮಾರ್ ನಾವು ಕೇಳಿರೋದು ಒಬ್ಬರ ರಾಜೀನಾಮೆ ಇಲ್ಲಿ ನೋಡಿದ್ರೆ ಎಲ್ಲರೂ ಕೊಟ್ಟಂತೆ ಇದೆಯಲ್ಲ ಅಂತ ಸುನಿಲ್ ಕುಮಾರ್ ಹೇಳಿದ್ದಾರೆ ಅಪ್ಪಚ್ಚು ರಂಜನ್ ಮಾನ್ಯ ಅಧ್ಯಕ್ಷರೇ ಎಲ್ಲರೂ ಎಲ್ಲಿ ಹೋದ್ರು ಒಬ್ಬ ಮಾನ್ಯ ಸದಸ್ಯರು ಇಡೀ ಸರ್ಕಾರವೇ ರಾಜೀನಾಮೆ ಕೊಟ್ಟಿದೆ ಅಂತ ಇನ್ನೊಬ್ಬ ಹೇಳ್ತಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾನ್ಯ ಜಯಚಂದ್ರ ಅವರೇ ನೀವು ಏಕಾಂಗಿಯಾಗಿ ಏಕೆ ಸುಮ್ಮನೆ ಮಾತನಾಡುತ್ತೀರಿ ಡಿಫೆಂಡ್ ಮಾಡಿಕೊಳ್ಳುವುದಕ್ಕೆ ಹೋಗಬೇಡಿ ದಿಸ್ ಇಸ್ ಕಾಗೇರಿ ಇದು ಸರ್ಟಿಫೈಡ್ ಕಾಪಿ ಅದ್ದಿ ಹೌಸ್ನಲ್ಲಿ ರೆಕಾರ್ಡ್ ಆಗಿರೋದು ಜಗದೀಶ್ ಶೆಟ್ಟರ್ ಹೇಳ್ತಾರೆ ನಾವು ನಿಲುವಳಿ ಸೂಚನೆ ಕೊಟ್ಟಿದ್ದೇವೆ ಅದನ್ನು ಚರ್ಚೆ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಬೇಕು ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಕಾರ್ಜೋಳ ಹೇಳ್ತಾನೆ ಕಾರ್ಜೋಳ ಯಾರೋ ಮಾಡಿದ ಪಾಪದ ಕೂಸಿಗೆ ನೀವ್ಯಾಕೆ ತಂದೆ ಆಗುತ್ತೀರಿ ಬಿಡಿ ಅಂತ ಜಯಚಂದ್ರನಿಗೆ ಹೇಳೋದು ಇದು ಜಗದೀಶ್ ಶೆಟ್ಟರ್ ಹೇಳ್ತಾರೆ ಇವತ್ತೇನು ಡಿವೈಎಸ್ಪಿ ಗಣಪತಿಯವರ ಆತ್ಮಹತ್ಯೆ ಆಗಿದೆ ಅದರಿಂದ ನಿಲುವಳಿ ಸೂಚನೆ ಕೊಟ್ಟಿದ್ದೇವೆ ನಮಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾರೆ ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾರೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆನೇ ಇಲ್ಲ ಕಾನೂನು ಸಚಿವರೇ ನೀವು ಏಕೆ ನಿಂತಿದ್ದೀರಿ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳೋದು ಗೋವಿಂದ ಮಂತ್ರಿಗಳಾಗ ಹೋಮ್ ಮಿನಿಸ್ಟರ್ ಬಂದಿರೋದಿಲ್ಲ ಅದಕ್ಕೆ ಇವೆಲ್ಲ ಹೇಳ್ತಾ ಇರೋದು ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾರೆ ಸೂಪರ್ ಓಫ್ ಹೋಮ್ ಮಿನಿಸ್ಟರ್ ಮೂರನೇ ಮಹಡಿಯಲ್ಲಿ ಟ್ರೈನಿಂಗ್ ಕೊಡುತ್ತಿದ್ದಾರೆ ಜಗದೀಶ್ ಶೆಟ್ಟರ್ ಇವರೆಲ್ಲರೂ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಒಬ್ಬರು ಸೂಪರ್ ಹೋಮ್ ಮಿನಿಸ್ಟರ್ ಇದ್ದಾರೆ ಅವರಿಂದ ಅಡ್ವೈಸ್ ತೆಗೆದುಕೊಂಡು ಯಾವ ರೀತಿ ಉತ್ತರ ಕೊಡಬೇಕೆಂದು ರೆಡಿ ಮಾಡಿಕೊಂಡು ಬರುತ್ತಿದ್ದಾರೆ ಅದಕ್ಕೆ ಎಲ್ಲ ಖಾಲಿ ಮಾಡ್ತಾ ಇದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಾವು ನಿಲುವಳಿ ಸೂಚನೆಯನ್ನು ಮೊದಲೇ ಕೊಟ್ಟಿದ್ದೇವೆ ತಾವು ಅರ್ಧ ಗಂಟೆಗಳ ಕಾಲ ಬೆಲ್ ಹೊಡೆದ್ರು ಯಾರೂ ಬಂದಿಲ್ಲ ಆಡಳಿತ ಪಕ್ಷದವರಿಗೆ ಚಿಮಾರಿಯಾಗಿ ಆಮೇಲೆ ನಾನು ಕೊನೆಯಲ್ಲಿ ಏನು ಹೇಳಿದ್ದೀನಿ ಅಂದರೆ ಇದು ಒಂದು ಗಂಭೀರವಾದಂಥ ಪ್ರಕರಣ ಸಾರ್ವಜನಿಕ ಮಹತ್ವವಿದ್ದದ್ದು ಎಂದು ನಮಗೂ ಕೂಡ ಗೊತ್ತಾಗಿದೆ ಅಂತ ಹೇಳಿ ನೆಕ್ಸ್ಟ್ ಪೇಜ್ನಲ್ಲಿ ಇಲ್ಲಿ ಹೇಳಿದ್ದೀನಿ ನಾನು ವಿ ಆರ್ ರೆಡಿ ಫಾರ್ ದಿ ಡಿಸ್ಕಷನ್ ನಾನು ಆಸ್ ಚೀಫ್ ಮಿನಿಸ್ಟರ್ ಹೇಳಿರೋದು ವಿ ಆರ್ ರೆಡಿ ಫಾರ್ ದಿ ಡಿಸ್ಕಷನ್ ಗೌರ್ಮೆಂಟ್ ಸುವೋ ಮೋಟೋ ವಿಲ್ ಮೇಕ್ ಎ ಸ್ಟೇಟ್ಮೆಂಟ್ ಆಫ್ಟರ್ ಬರ್ಡ್ಸ್ ಯು ಸ್ಟಾರ್ಟ್ ಯುವರ್ ಡಿಸ್ಕಷನ್ ವಿ ಆರ್ ರೆಡಿ ಫಾರ್ ದಿ ಡಿಸ್ಕಷನ್ ಆಮೇಲೆ ಕೆಳಗಡೆ ಅಧ್ಯಕ್ಷರು ಹೇಳ್ತಾರೆ ಐ ಹ್ಯಾವ್ ಕನ್ವರ್ಟೆಡ್ ಇಟ್ ಟು ರೂಲ್ 69 ಈಗ ರೂಲ್ 69 ಅಡಿಯಲ್ಲಿ ವಿರೋಧ ಪಕ್ಷ ನಾಯಕರು ಚರ್ಚೆಯನ್ನು ಪ್ರಾರಂಭ ಮಾಡಬೇಕು ಇಲ್ಲಿ ಇದೇ ಹೌಸ್ನಲ್ಲಿ ನಡೆದಿರೋದು ಆಗಲೂ ಕೂಡ ಪ್ರೈವೇಟ್ ಕಂಪ್ಲೇಂಟು ಮಡಿಕೇರಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಇತ್ತು ಆಮೇಲೆ ಕೋರ್ಟ್ನವರು FIR ಹಾಕಿ ಅಂತ ಹೇಳಿದ್ರು FIR ರಿಜಿಸ್ಟರ್ ಆಗಿರಲಿಲ್ಲ FIR ಹಾಕಿ ಅಂತ ಹೇಳಿದರು ಅದು ಹೇಳಿದ ತಕ್ಷಣ ಜಾರ್ಜ್ ರಾಜೀನಾಮೆ ಕೊಟ್ಟರು
ಅಲ್ಲಿ ಬಿ ರಿಪೋರ್ಟ್ ಇರಲಿಲ್ಲ, ಅದು ರಿಜೆಕ್ಷನ್ ಪ್ರಶ್ನೆ ಇರಲಿಲ್ಲ. ಇಲ್ಲ, ಬಿ ರಿಪೋರ್ಟ್ ಇತ್ತು ಅಲ್ಲಿ, ಸಿ ಐ ಡಿ ರಿಪೋರ್ಟ್, ಬಿ ರಿಪೋರ್ಟ್ ಆಮೇಲೆ ಆಗ ಸಿ ಐ ಡಿಗೆ ರೆಫರ್ ಮಾಡಿದ್ದು ನಾವು ಮ್ಯಾಟರ್ನ. ಸಿ ಐ ಡಿಗೆ ಆಗಲೇ ಕೊಟ್ಬಿಟ್ಟಿದ್ದು, ಡಿ ಐ ಜಿ ಅಧ್ಯಕ್ಷತೆಯಲ್ಲಿ ಸಿ ಐ ಡಿ ನಡೀತಾ ಇತ್ತು. ಆದರೂ ಕೂಡ ಇದನ್ನು ಮಾಡೋದು ನಾವು, ಸಿ ಐ ಡಿನಲ್ಲಿ ಎಂಕ್ವೈರಿ ನಡೀತಾ ಇತ್ತು, ಕೋರ್ಟ್ನಲ್ಲಿ ಮ್ಯಾಟರ್ ಪೆಂಡಿಂಗ್ ಇತ್ತು. ಆದರೂ ಕೂಡ ನಾವು ಡಿಸ್ಕಷನ್ಗೆ ಒಪ್ಕೊಂಡಿದ್ದೀವಿ. ಯಾಕಂತಂದರೆ ನಮ್ಮ ಮೇಲೆ ಕಳಂಕ ಇರಬಾರದು ಅನ್ನೋ ಕಾರಣಕ್ಕೋಸ್ಕರ ಒಪ್ಕೊಂಡಿದ್ದೀವಿ. ನೈತಿಕತೆ ಆಧಾರದ ಮೇಲೆ ಜಾರ್ಜ್ರವರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಇವರು ನನಗೆ ನನ್ನ ಪ್ರಕಾರ ಇಷ್ಟೊತ್ತಿಗಾಗಲೇ ರಾಜೀನಾಮೆ ಕೊಟ್ಟಿರ್ಬೇಕು. ಯಾಕಂದರೆ ಈ ಆರ್ಡರ್ಸ್ ಆಗಿರೋದು 25/11/2021, ಈಗಾಗಲೇ ಒಂದು ತಿಂಗಳಾಯ್ತಾ ಬಂತು, ಹತ್ತತ್ರ ಒಂದು ತಿಂಗಳಾಯ್ತಾ ಬಂದಿದೆ. ಇಷ್ಟೊತ್ತಿಗಾಗಲೇ ರಾಜೀನಾಮೆ ಕೊಡಬೇಕಾಗಿತ್ತು ಅಥವಾ ಡಿಸ್ಮಿಸ್ ಮಾಡಬೇಕಾಗಿತ್ತು ಅವ್ರನ್ನ. ಅವ್ರು ರಾಜೀನಾಮೆ ಕೊಡದೆ ಬಂಡತನದಿಂದ ಇದ್ದಿದ್ರೆ ಡಿಸ್ಮಿಸ್ ಮಾಡಬೇಕಾಗಿತ್ತು. ಇವತ್ತು ಸಮನ್ಸ್ ಇಶ್ಯೂ ಮಾಡಿ ಅವರಿಗೆ ಕೋರ್ಟ್ನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ದಾರೆ, ಟ್ರಯಲ್ ಮಾಡಿ ಅಂತ ಹೇಳಿದ್ದಾರೆ. ಇವು ಮಂತ್ರಿ ಆಗಿದ್ಕೊಂಡು ನ್ಯಾಯ ಹೆಂಗೆ ಸಿಗ್ತದೆ ಪಾಪ ಆ ಮಾದಪ್ಪನಿಗೆ? ಅಧಿಕಾರದಲ್ಲಿದ್ದರೆ ಹೆಂಗೆ ನ್ಯಾಯ ಸಿಗ್ತದೆ, ಹೆಂಗೆ ಸಿಗ್ತದೆ? ಇಟ್ ಈಸ್ ಫರ್ದರ್ ಸ್ಟೇಟೆಡ್ ದಟ್ ದಿ ಕಂಪ್ಲೇಂಟ್ ಆಸ್ ರಿಜಿಸ್ಟರ್ಡ್ ಆಲ್ ದಿ ಇಲಿಗಲ್ ಆಕ್ಟ್ಸ್ ಅಂಡ್ ಹೆರಾಸ್ಮೆಂಟ್ ಕಾಸ್ಟ್ ಬೈ ದಿ ಅಕ್ಯೂಸ್ಡ್ ಟು ದಿ ಲೋಕಾಯುಕ್ತ, ಪೊಲೀಸ್, ಸಬ್ ರಿಜಿಸ್ಟ್ರಾರ್, ತಹಸೀಲ್ದಾರ್ ಅಂಡ್ ಆಲ್ ಕನ್ಸರ್ನ್ ಬೈ ಗಿವಿಂಗ್ ರಿಟರ್ನ್ ಕಂಪ್ಲೇಂಟ್ ಬಟ್ ನಥಿಂಗ್ ಹ್ಯಾಸ್ ಹ್ಯಾಪನ್ಡ್ ಆಸ್ ಅಕ್ಯೂಸ್ಡ್ ನಂಬರ್ ಅಂಡ್ 3-4 ಆರ್ ವೆರಿ ಪವರ್ಫುಲ್ ಅಂಡ್ ಐಡೆಂಟಿಫೈಡ್ ವಿತ್ ರೂಲಿಂಗ್ ಪಾರ್ಟಿ ಅಂತ ಜಡ್ಜ್ ಹೇಳಿರೋದು. ಇವರು ಭಾಳ ಪವರ್ಫುಲ್ ಪರ್ಸನ್ಸ್ ಇದ್ದಾರೆ, ರೂಲಿಂಗ್ ಪಾರ್ಟಿ ಜೊತೆ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ, ಇವರಿಂದ ನ್ಯಾಯ ಎಲ್ಲಿ ಸಿಗ್ತದಪ್ಪ ಅಂತ ಹೇಳಿದ್ದಾರೆ. ಸಿನ್ ದಿ ಕನ್ಸರ್ನ್ಡ್ ಅಥಾರಿಟೀಸ್ ಹ್ಯಾವ್ ಫೇಲ್ಡ್ ಟು ರೆಂಡರ್ ಜಸ್ಟಿಸ್ ಟು ದಿ ಕಂಪ್ಲೇಂಟ್ ವಿತೌಟ್ ಎನಿ ಎಫಿಕೇಶಿಯಸ್ ರೆಮಿಡಿ, ದಿ ಪ್ರೆಸೆಂಟ್ ಪ್ರೈವೇಟ್ ಕಂಪ್ಲೇಂಟ್ ಈಸ್ ಫೈಲ್ಡ್ ಬೈ ದಿ ಕಂಪ್ಲೇಂಟ್ ಅಗೇನ್ಸ್ಟ್ ದಿ ಅಕ್ಯೂಸ್ಡ್ ಪರ್ಸನ್ಸ್ ಅಂತ ಜಡ್ಜ್ ಹೇಳಿದ್ದಾರೆ. ಸೊ ವೆನ್ ಸಚ್ ಬೀಯಿಂಗ್ ದಿ ಕೇಸ್, ಈ ಕೇಸ್ನಲ್ಲಿ ಇಷ್ಟೊತ್ತಿಗಾಗಲೇ ಬೈರತಿ ಬಸವರಾಜು ಆಸ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕಾಗಿತ್ತು, 25 ಕೊಡಬೇಕಾಗಿತ್ತು. ನನ್ನ ಪ್ರಕಾರ ಕಾಗ್ನೈಜೆನ್ಸ್ ತಗೊಂಡ ತಕ್ಷಣ ರಾಜೀನಾಮೆ ಕೊಟ್ಬಿಡ್ಬೇಕಾಗಿತ್ತು. ಯಾಕಂದರೆ ಅವತ್ತು ಜಡ್ಜು FIR ಕೂಡ ರಿಜಿಸ್ಟರ್ ಮಾಡ್ಕೊಬಿಟ್ಟಿದ್ದಾರೆ, ಸಮನ್ಸು ಇಶ್ಯೂ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ. ದಿ ಸೇಮ್ ಡೇ ಈ ಶುಡ್ ಹ್ಯಾವ್ ರಿಸೈನ್ಡ್. ಮತ್ತೆ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಡಿಫೆಂಡ್ ಮಾಡ್ತಾ ಕೂತಿದ್ದಾರೆ. ನೈತಿಕತೆ ಪ್ರಶ್ನೆ ಪಾಠ ಮಾಡ್ತಾರೆ ಈಗ ಇವರೇ. ನೈತಿಕತೆ ಇದ್ದರೆ ಕೊಟ್ಬಿಡ್ರಿ ರಾಜೀನಾಮೆನ ಅಂತ ಹೇಳಿದರು. ನನ್ನ ಪ್ರಕಾರ ಇಮ್ಮಿಡಿಯೇಟ್ ಆಗಿ ಡಿಸ್ಮಿಸ್ ಮಾಡಬೇಕು ಅವರು, ಮಂತ್ರಿಮಂಡಲದಿಂದ ಡಿಸ್ಮಿಸ್ ಮಾಡಬೇಕು. ಬಿಕಾಸ್ ಇದು ಸಬ್ ಜುಡೀಸ್ ಆಗಲ್ಲ, ನಾವು ಯಾಕಂದ್ರೆ ಮೆರಿಟ್ ಮೇಲೆ ಚರ್ಚೆ ಮಾಡ್ತಾ ಇಲ್ಲ. ಅವತ್ತು ಗಣಪತಿ ಕೇಸ್ನಲ್ಲೂ ಕೂಡ ಕೋರ್ಟ್ನಲ್ಲಿತ್ತು, ಇವತ್ತು ಕೋರ್ಟ್ನಲ್ಲಿದೆ. ಹಾಗೆ ಡಿ ಕೆ ರವಿ ಕೇಸ್ನಲ್ಲೂ ಕೂಡ ಕೋರ್ಟ್ನಲ್ಲಿತ್ತು, ಅವತ್ತು ನಾವು ಚರ್ಚೆ ಮಾಡೋಕ್ಕೆ 16 ಅವಕಾಶ ಕೊಟ್ಟಿದ್ದೀವಿ ಚರ್ಚೆ ಮಾಡೋಕ್ಕೆ. ನಾನು ಅಷ್ಟೇ ಅಲ್ಲ, CBIಗೆ ರೆಫರ್ ಮಾಡಿದ್ದೀನಿ ಅದನ್ನು ಮ್ಯಾಟರ್. ಡಿ ಕೆ ರವಿದು CBIಗೆ ಅವ್ರ ಅಪ್ಪ ಅಮ್ಮದಿರು ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ರು ಕೆಂಗಲರ ಮತ್ತೆ ಸ್ಟ್ಯಾಚ್ಯೂ ಮುಂದ್ಗಡೆ ಅಂತೇಳಿ ಸಾರ್ವಜನಿಕರು ಗಲಾಟೆ ಮಾಡಿದ್ರು ಅಂತೇಳಿ ನಾನು ಇಮ್ಮಿಡಿಯೇಟ್ ಆಗಿ CBI ಕೊಟ್ಬಿಟ್ಟೆ. ಯಾವ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಅದು ಘಟನೆ ನಡೆದ 7 CBI ಕೊಟ್ಟಿದ್ದಕ್ಕೆ ನಿದರ್ಶನ ಇಲ್ಲ. ಆಮೇಲೆ CBIನವರು ಎರಡೂ ಕೇಸ್ನಲ್ಲಿ, ಗಣಪತಿ ಕೇಸ್ನಲ್ಲಿ, ಡಿ ಕೆ ರವಿ ಕೇಸ್ನಲ್ಲಿ ಜಾರ್ಜ್ಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಅಂತ ಕೇಸ್ನಲ್ಲಿ ರಾಜೀನಾಮೆ ತಗೊಂಡಿದ್ದೀವಿ ನಾವು, ರಾಜೀನಾಮೆ ಕೊಟ್ಟಿದ್ದಾರೆ. ಇವ್ರು ಕೊಡ್ಬೇಕು ಬೇಡ, ಗಣಪತಿ ನೇರವಾಗಿ ಆರೋಪ ಮಾಡಿ ವಿಡಿಯೋ ಮಾಡಿ ಆತ್ಮಹತ್ಯೆ ಏನಂತ ಹೇಳಿದ್ರು. ಅದೇಪ್ಪ ಈಗ ಇಲ್ಲಿ ಏನಂತ ಹೇಳಿದಾರೆ ಇವರು, ಜಡ್ಜ್ ಹೇಳ್ತಾ ಇದ್ದಾರೆ, ಜಡ್ಜ್ ಹೇಳ್ಬಿಟ್ಟಿದಾರಲ್ಲಪ್ಪ ನೇರವಾಗಿ ಆರೋಪ. ಅದು ಅದು ನನಗೆ ಜಾರ್ಜು ಅವನ್ಯಾರೋ ಇನ್ನೊಬ್ಬ ಮೋಹಂತಿ
ಪ್ರಸಾದ್ ನನಗೆ ಇದ್ಮಾಡಿದ್ರು ತೊಂದರೆ ಕೊಟ್ಟರು ಅಂತ ಹೇಳಿರೋದಷ್ಟೇ ಅಲ್ವಾ. ಸುಯಿಸೈಡ್ಗೆ ಇವರೇ ಕಾರಣ ಅಲ್ಲ, ಅವ್ರು ಕೊಟ್ಟಿದ್ರು ತೊಂದರೆ ಅಂತ ಹೇಳಿದ್ರು. ಆಯ್ತಪ್ಪ ಜಾರ್ಜ್ FIR ಹಾಕ್ಬೇಕು ಅಂತ ಹೇಳಿದ್ರು ಕೋರ್ಟ್ನವರು. ಬಟ್ ಸಿಬಿಐ ರಿಪೋರ್ಟ್ನಲ್ಲಿ ಏನು ಹೇಳಿದ್ರು ಫೈನಲ್ ರಿಪೋರ್ಟ್ನಲ್ಲಿ, ಇದಕ್ಕೂ ಜಾರ್ಜ್ಗೂ ಸಂಬಂಧ ಇಲ್ಲ, ಜಾರ್ಜ್ ರೋಲ್ ಏನೂ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. Administrative matter, so then promotion, no posting, no kotil. What is the nature of the complaint here? Yaru legal hair idane namma appana asti namak gottilde bere avaru forgery maadkonda maadidare 304 crore rupay asti aagta kattidare illi complaint. And yaru accused idane avaru vicharadalli naavu helta illa accused anta court order maadirthakkantadu. Court order summons issue maadi anta helidare. ಬಿ ರಿಪೋರ್ಟ್ ಅನ್ನ ರಿಜೆಕ್ಟ್ ಮಾಡಿದ್ದಾರೆ. ಅದು ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ಗೆ ಗಣಪತಿ ಅವರಿಗೆ ಬ್ರೌಸ್ ಇತ್ತು, ಹೇಳಿದ್ರು ಎನ್ಕ್ವೈರಿ ಆಗಿದೆ. ಇದು ಅದರದ್ದಲ್ಲ ಕೇಸು. ಒಬ್ಬ ಮಂತ್ರಿ ಆಗಿರ್ತಕ್ಕಂಥವನು ಬೇರೆಯವರ ಒಡವೆಯನ್ನ ಫೋರ್ಜ್ ಮಾಡಿ ಫ್ಯಾಬ್ರಿಕೇಟ್ ಮಾಡಿ ಆಸ್ತಿನ ಲಪ್ಟಾಯಿಸಿರೋದು. ಫೋರ್ಜರಿ ಸಣ್ಣ ಅಫೆನ್ಸ್? ಒಬ್ಬ ಮಂತ್ರಿ ಆಗಿದ್ಕೊಂಡು ಎಂ ಎಲ್ ಎ ಆಗಿದ್ಕೊಂಡು ಇನ್ನೊಬ್ಬರ ಆಸ್ತಿನ ಲಪ್ಟಾಯಿಸೋದು ಸಣ್ಣ ಸಣ್ಣದ ಬಹಳ ಸಜ್ಜನರ ಕೆಲಸ ಅನ್ನೋದು ಅಲ್ಲ, ಯೋಗ್ಯರು ಮಾಡೋ ಕೆಲಸ. ಯೋಗ್ಯರ ಕೆಲಸನ ನಿಮ್ಮ ಆಸ್ತಿನ ನಾನು ಫೋರ್ಜ್ ಮಾಡಿ ಚೀಟ್ ಮಾಡಿ ಬರೆಸ್ಕೊಂಡ್ರೆ ಅದು ಆಸ್ತಿ ಯಾಕಿರ್ಬೇಕು? ವಂಶವೃಕ್ಷ ಯಾಕಿರ್ಬೇಕು? ಅಪ್ಪ ಅಮ್ಮ ಯಾರು, ಮಕ್ಕಳ್ಯಾರು ಅಂತ ಯಾಕಿರ್ಬೇಕು? ಲೀಗಲ್ ಹೇರ್ಸ್ ಕಾನೂನ ರಚನೆ ಮಾಡವ್ರೆ ಕಂಪ್ಲೇನೆಂಟ್ ಯಾರಿಲ್ಲಿ? ಸರಿಗ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಸರ್. ಈಗ ನಾವು ನೋಡಪ್ಪ, ಅವರು ಸುವೋಮೋಟೋ ನನ್ನ ನೋಟಿಸ್ ಅನ್ನ ರಿಜೆಕ್ಟ್ ಮಾಡ್ಲಿಕ್ಕೆ ಹೋಗ್ತೀವಿ. ಪ್ರಿಪೇರ್ ಆಗಿ ಬಂದ್ಬಿಡಿದಾರೆ, ಪ್ರಿಪೇರ್ ಆಗಿ ಅವರು ರಿಜೆಕ್ಟ್ ಮಾಡ್ಬೇಕು ಅಂತ ಮೊದಲೇ ತೀರ್ಮಾನ ಮಾಡ್ಕೊ ಬಂದ್ಬಿಟ್ಟು. ಹೇಳ್ತಾರೆ ಎಲ್ಲ ರೂಲಿಂಗ್ ಪಾರ್ಟಿ ಮೆಂಬರ್ಸ್ ಎಲ್ಲ ಅಪೋಸಿಷನ್ ಕೇಳಾರು ಮಾಡಿದ್ರ ನಾನ್ ಮಾತಾಡಕ್ಕೂ ಮುಚ್ಚಿತ್ತೋಗಿ ರಿಜೆಕ್ಟೆಡ್, ನಿಮ್ ನೋಟಿಸ್ ರಿಜೆಕ್ಟೆಡ್ ಅಂತ ಅಂದ್ಬಿಟ್ರೆ ನಾವ್ಯಾಕೆ ಬರ್ಬೇಕು ಇಲ್ಲಿ ಹೌಸ್ಗೆ? ಅದರಿಂದ ನಾನು ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಅವಕಾಶ ಕೊಡಬೇಕಾಗಿತ್ತು ನನಗೆ. ಸೊ ಗಣಪತಿ ಕೇಸು, ಡಿ ಕೆ ರವಿ ಕೇಸು ಎರಡೂ ಕೂಡ ಕೋರ್ಟ್ನಲ್ಲಿದ್ದಂಥ ಕೇಸ್ಗಳು. ಆ ಕೇಸ್ನಲ್ಲಿ ಇಲ್ಲಿ ಚರ್ಚೆಯಾಗಿದೆ, ಚರ್ಚೆಯಾಗಿ ನಾನು ಡಿ ಕೆ ರವಿ ಕೇಸ್ನಲ್ಲಿ ಇದು ಕೊಟ್ಟಿದ್ದೀನಿ, ಸಿಬಿಐ ಕೊಟ್ಟಿದ್ದೀನಿ. ಆಮೇಲೆ ಇದ್ರ ಕೇಸ್ನಲ್ಲಿ, ಗಣಪತಿ ಕೇಸ್ನಲ್ಲಿ ನಾನು ಸಿ ಐ ಡಿಗೆ ಆಗಲೇ ರೆಫರ್ ಮಾಡಿದ್ದೆ. ಆಮೇಲೆ ಕೋರ್ಟ್ಗೆ ಹೋದ್ರು, ಕೋರ್ಟ್ನಲ್ಲಿ ಇದಕ್ಕೆ ಸಿಬಿಐ ಕೊಡಿ ಅಂತ ಹೋದ್ರು, ರಿಜೆಕ್ಟ್ ಆಯಿತು. ಆಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಮಾಡಿದ್ರು, ಸುಪ್ರೀಂ ಕೋರ್ಟ್ ಅಲ್ಲಿ ಸಿಬಿಐ ಎಂಕ್ವೈರಿನೂ ಆಯಿತು. 7 ವರ್ಷ ನಡೀತು, 7 ವರ್ಷದ ಮೇಲೆ ಎರಡು ಕೇಸ್ನಲ್ಲಿ ಕ್ಲೀನ್ ಶೀಟ್ ಕೊಟ್ಟಿದ್ದಾರೆ. ಗಣಪತಿ ಕೇಸ್ನಲ್ಲೂ ಕೊಟ್ಟಿದ್ದಾರೆ, ಡಿ ಕೆ ರವಿ ಕೇಸ್ನಲ್ಲೂ ಕೊಟ್ಟಿದ್ದಾರೆ. ಜಾರ್ಜ್ ಜಾರ್ಜ್ FIR ಮಾಡಿ ಅಂತ ಕೋರ್ಟ್ ಹೇಳಿದ ತಕ್ಷಣನೇ ಎಸ್ ರಿಸೈನ್ಡ್, ಎಸ್ ಎಸ್ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್, BDA ಮಿನಿಸ್ಟರ್. ಆಗ ಹೋಮ್ ಮಿನಿಸ್ಟರ್ ಆಗಿರಲಿಲ್ಲ, ಡಿ ಕೆ ರವಿ ಕೇಸ್ನಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದರು. ಈ ಕೇಸ್ನಲ್ಲಿ, ಗಣಪತಿ ಕೇಸ್ನಲ್ಲಿ ಆಗ ಹೋಮ್ ಮಿನಿಸ್ಟ್ರು ಇರಲಿಲ್ಲ, ಆಗ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಮಿನಿಸ್ಟರ್ ಗಣಪತಿ ಕೇಸ್ನಲ್ಲಿ. ಸೊ ಅದರಿಂದ ನಾವು ಇವತ್ತು ನಮ್ಮ ಕೇಸು, ನಾವು ಮೆರಿಟ್ ಮೇಲೆ ಕೇಸ್ ಮೆರಿಟ್ ಮೇಲೆ ಹೋಗ್ತಾ ಇಲ್ಲ, ನಾವು ಮೆರಿಟ್ ಮೇಲೆ ಹೋಗ್ತಾ ಇಲ್ಲ. ಸಬ್ ಜುಡೀಸ್ ಆಗಲ್ಲ ಈ ಕೇಸ್ನಲ್ಲಿ. ಈಗ ನ್ಯಾಯ ಸಿಗ್ಬೇಕಲ್ಲಪ್ಪ. ಪಾಪ ಮಾದಪ್ಪ ಕಂಪ್ಲೇಂಟ್ ಹಾಕಿದಾನಲ್ಲ, ಅವನು ನ್ಯಾಯ ಸಿಗ್ಬೇಕ ಬಿಡ. ಅದಕ್ಕೋಸ್ಕರವಾಗಿ ಇವನು ಪವರ್ನಲ್ಲಿರೋದ್ರಿಂದ, ಮಿನಿಸ್ಟರ್ ಇರೋದ್ರಿಂದ ಇನ್ಫ್ಲೂಯೆನ್ಸ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆ ಕಾರಣಕ್ಕೋಸ್ಕರ ಇವರು ರಾಜೀನಾಮೆ ಕೊಡಬೇಕಾದದ್ದು ಅತ್ಯಂತ ಅವಶ್ಯ. ಇಟ್ಸ್ ಎ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಮೊರಾಲಿಟಿ ಬಗ್ಗೆ ಮಾತಾಡಕ್ಕೆ ಇವ್ರಿಗೆ ಏನು ನೈತಿಕತೆ ಏನು ಉಳಿದಿಲ್ಲ. ಸುಧಾಕರ್ ಅವರು ನಾರಾಯಣ ಸ್ವಾಮಿ ಅವರನ್ನ ಸೆಟಲ್ಮೆಂಟ್ ಕರೆದಿದ್ರಂತೆ ಇದೇ ವಿಚಾರ.
ನನಗೇನ್ ಕರೆದಿಲ್ಲ, ನಾನೇ ಹೇಳ್ತಾ ಇದ್ದೀನಲ್ಲ. ಇಲ್ಲಪ್ಪ ಮಾಡಿಲ್ಲ, ನಿಮ್ಮನ್ ಮಾಡ್ಲಿಲ್ಲ. ಬಟ್ ನಾರಾಯಣ ಸ್ವಾಮಿ ಗೊತ್ತಿಲ್ಲ, ನನಗೇನ್ ಗೊತ್ತಿಲ್ಲ. ನಾರಾಯಣ ಸ್ವಾಮಿ ಅವ್ರು ಗೊತ್ತಿಲ್ಲ, ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲ ಇಲ್ಲ, ನನಗ್ ಗೊತ್ತಿಲ್ಲ. ಇಲ್ಲ ಇಲ್ಲ, ಬಹುಶಃ ಅವರು ತಪ್ಪಾಗಿ ತಿಳ್ಕೊಂಡಿದಾರೆ, ಏನೋ ಗೊತ್ತಿಲ್ಲ. ನನಗೂ ಕರೆದಿಲ್ಲ, ಇವ್ರಿಗೂ ಕರೆದಿಲ್ಲ. ನನಗೆ ಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಮಂತ್ರಿ ಅಲ್ಲ, ಮಂತ್ರಿಗಳು ನನ್ನ ಮೇಲೆ ಪ್ರಭಾವ ಬೀರಕ್ಕೆ ಬಂದು ಸೆಟ್ಲ್ಮೆಂಟ್ ಬಂದಿದ್ದಾರೆ, ಒಬ್ಬರಲ್ಲ. ಅವ್ರೇನ್ ಹೇಳಿದ್ರು, ನಾನು ಅವ್ರಿಗೆ ಏನ್ ಉತ್ತರ ಕೊಟ್ಟೆ ಅಂದ್ರೆ, ನೀವು ನಮ್ಮ ಪಕ್ಷಕ್ಕೆ ದ್ರೋಹ ಮಾಡಿ ನಿಮ್ಮನ್ನ ಮಾರಾಟ ಮಾಡ್ಕೊಂಡು ಆ ಪಕ್ಷಕ್ಕೆ ಹೋಗಿದ್ದೀರಿ, ಈ ನಾರಾಯಣ ಸ್ವಾಮಿ ಮಾರಾಟಕ್ಕಿಲ್ಲ ಅಂತ ಹೇಳಿ ಹೇಳಿದ್ದೀನಿ ನಾನು ಅವ್ರಿಗೆ. ಅವರ್ ಡಿಮ್ಯಾಂಡ್ ಇಟ್ ಶುಡ್ ಬಿ ಡಿಸ್ಕಸ್ಡ್ ರೂಲ್ 16 ಅಲ್ಲಿ, ನಂಬರ್ ಒನ್. ನಂಬರ್ ಟೂ, ಈ ಶುಡ್ ರಿಸೈನ್ ಇಮಿಡಿಯೇಟ್ಲಿ. ಸೋ ಮೊಟ್ಟ ಅವ್ರು ರಿಸೈನ್ ಮಾಡ್ಬೇಕು ಇಲ್ಲ ಡಿಸ್ಮಿಸ್ ಮಾಡ್ಬೇಕು. ಯಾರು? ನೋ ನೋ, ವಿಲ್ ಟೇಕ್ ದಿ ಇಶ್ಯೂ ಟು ದಿ ಲಾಜಿಕಲ್ ಎಂಡ್. ವಿಲ್ ಟೇಕ್ ದಿ ಇಶ್ಯೂ ಟು ದಿ ಲಾಜಿಕಲ್ ಎಂಡ್. ಸರ್, ಇದು ಈ ಇಶ್ಯೂ ಯಾಕೆ ನೀವು ತಗೊಳ್ತಾ ಇದ್ದೀರಾ ಅಂದ್ರೆ, ಬಿಟ್ಕಾಯಿನ್ ಮತ್ತೆ 40% ಇದು ಡೈವರ್ಟ್ ಮಾಡೋಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಾ ಯಾಕೆ ಅಂದ್ರೆ? ಇದು ಇಂಪಾರ್ಟೆಂಟ್ ಅಲ್ವಾ? ಅಲ್ಲ, ಕೋರ್ಟ್ ಆದೇಶ ಆಗಿರೋದು ಇಂಪಾರ್ಟೆಂಟ್ ಅಲ್ವೇನ್ರಿ? ಅವ್ರು ಏನೇನೋ ಹೇಳ್ಬೋದು, ಅದು ಚರ್ಚೆ ಮಾಡಕ್ ಬಿಡಿ. ಅಲ್ಲ, ಚರ್ಚೆ ಮಾಡಕ್ ಬಿಡ್ರಿ ನೀವು. ನೀವು ಇಫ್ ಯು ಆರ್ ಇಂಟ್ರೆಸ್ಟೆಡ್ ಬೇರೆ ಇಶ್ಯೂಸ್ಗಳು ಚರ್ಚೆ ಮಾಡೋಕ್ಕೆ ಉತ್ತರ ಕೊಡಬೇಕು ಅನ್ನೋದಾದ್ರೆ ಚರ್ಚೆ ಮಾಡಿ ಮುಗಿಸಿ, ಅರ್ಧ ಒಂದು ಗಂಟೆಯಲ್ಲಿ ಮುಗಿದೋಯ್ತದೆ. ಉತ್ತರ ಕೊಡಿ ಸರ್ಕಾರ, ಅದನ್ನು ತಗೊಳ್ತೀವಪ್ಪ. ಅದು 40% ತಗತೀವಿ, ಬಿಟ್ ಕಾಯಿಂದು ತಗತೀವಿ, ಉತ್ತರ ಕರ್ನಾಟಕದ ಇಶ್ಯೂಸು ತಗತೀವಿ. ನಾವೇನ್ ಮಾಡೋಣ ಈಗ? ನಾವು ವಿ ಆರ್ ರೆಡಿ, ಎಲ್ಲ ತಗೊಳಕ್ಕೆ ರೆಡಿ ಇದೆ. ಮಾಡ್ಲಿ, ಇನ್ನೊಂದು ವಾರ ಮಾಡ್ಲಿ ಅಸೆಂಬ್ಲಿನ. ಏನ್ ಗಂಟೆ ಹೋಗೋದು ಇವ್ರಿಗೆ? ಲೆಟ್ ದೆಮ್ ಎಕ್ಸ್ಟೆಂಡ್ ಇಟ್. ಪ್ರಪೋಸ್ ಮಾಡಿದಿರಲ್ಲ ಸರ್, ಫಸ್ಟ್ ತನಕ ಮಾಡ್ಬೇಕಂತ ಮಾಡಿ ಅಂತ ಹೇಳಿದೀನಿ ನಾನು. ಒಂದ್ ತಿಂಗಳು ಮಾಡಿ, ವಿ ಆರ್ ರೆಡಿ ಸರ್. ಬಿಟ್ಕಾಯಿನ್ ವಿಚಾರದಲ್ಲೂ ಒಂದ್ ಸರ್, ನೀವು ಅದೇನು ಹಂಗೆ ಇದಕ್ಕೆ ಕಟ್ಕೋತಾರಲ್ಲ, ಕುದುರೆ ಕಟ್ಕೋತಾರಲ್ಲ, ಹಂಗೆ ಹಾಕಿ ಇಟ್ಕೊಂತೀರಿ ಸರ್? ಸರ್, ಫ್ಲೆಕ್ಸಿಬಿಲಿಟಿ ಇಲ್ವೋ? ಒಂದ್ ವಾರ ಹೋಗಿ ಎಕ್ಸ್ಟೆಂಡ್ ಮಾಡ್ಯಪ್ಪ ಸರ್, ಬೇರೆ ವಿಚಾರಗಳನ್ನ ಚರ್ಚೆ ಮಾಡಿ. ತಾವೇ ಹೇಳಿದೀರಾ ಸರ್, ಬಿಟ್ಕಾಯಿನ್ ವಿಚಾರದಲ್ಲಿ ನಿಮಗೆ 40% ವಿಷಯದಲ್ಲಿ ಮಾತಾಡೋದಕ್ಕೆ ಯಾವ ಹಿಂಜರಿಕೆ ಇಲ್ಲ. ಯಾಕೆಂದ್ರೆ ಅದು ನಿಮಗೆ ಬರುತ್ತೆ. ಒಂದು ಒಂದು ವಿಡಿಯೋ ರೆಕಾರ್ಡಿಂಗ್ ಇತ್ತು, ಏನಂದ್ರೆ ನಿಮ್ಮ ನಾಯಕರನ್ನೇ ಮಂತ್ರಿಗಳಾಗಿದ್ದಾಗ ಪರ್ಸೆಂಟೇಜ್ ಹೆಚ್ಚಿಸಿದ್ದು. ಯಾರು? ಮತ್ತೆ ಉಗ್ರಪ್ಪ ಅವರ ಎಂ ಎಸ್ ಸಲೀಂ ಮತ್ತೆ ಉಗ್ರಪ್ಪ ಅವರ ಸಂಭಾಷಣೆ ನೋಡಿ ಚರ್ಚೆ. ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಹಾಗಾದ್ರೆ ಅನಂತಕುಮಾರ್ ಮತ್ತೆ ಯಡಿಯೂರಪ್ಪ ಮಾತಾಡಿದ್ದು ಅವೆಲ್ಲ ಬರ್ಲಿ, ಅವೆಲ್ಲ ಬರ್ಲಿ, ಅವು 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 ಚರ್ಚೆ ಆಗ್ಲಿ, ಅವು ಇನ್ವೆಸ್ಟಿಗೇಷನ್ ಆಗ್ಲಿ ಬಿಡಪ್ಪ. ಟ್ರೂತ್ ಕಮ್ ಬರ್ಲಿ, ಸತ್ಯ ಗೊತ್ತಾಗ್ಲಿ. ನೋ ನೋ, ವಿ ಆರ್ ನಾಟ್ ಅಪ್ರೈಡ್ ಆಫ್ ಇಟ್. ಲೆಟ್ ದ, ಈಗ ನಾನು ಮುಖ್ಯಮಂತ್ರಿ ಆಗಿರುವಾಗ ಎಲೆಕ್ಷನ್ ಕ್ಯಾಂಪೇನ್ ಬಂದಿದ್ರು, ಎಲೆಕ್ಷನ್ 2018 ನರೇಂದ್ರ ಮೋದಿ ಅವರು. ಆಗ ಹೇಳಿದ್ರು ಸಿದ್ದರಾಮಯ್ಯ ಸರ್ಕಾರ 10% ಸರ್ಕಾರ ಅಂತ ಎಲೆಕ್ಷನ್ ಸ್ಪೀಚ್ ಮಾಡಿದ್ರು ಅರಮನೆ ಗ್ರೌಂಡ್ನಲ್ಲಿ. ಅದನ್ನು ಸೇರ್ಸ್ ಮಾಡಿ, ಅದನ್ನು ಸೇರ್ಸ್ ಮಾಡಿ, ಈಗ ಮಾಡಿ. ನಿಮ್ದೇ ಸರ್ಕಾರ ಇದೆಯಲ್ಲಪ್ಪ, ನಾವು ವಿ ಆರ್ ನಾಟ್ ಇನ್ ಪವರ್, ಯು ಆರ್ ಇನ್ ಪವರ್. ಇವ್ರು ಕೈ ಹಿಡ್ಕೊಂಡಿರೋ ಚರ್ಚೆ ಇದು ಎಂಕ್ವೈರಿ ಮಾಡಿಸ್ಲಿಕ್ಕೆ ಆಯ್ತಪ್ಪ? ನಾವು ರೈಸ್ ಮಾಡ್ಲಿಲ್ಲ, ರೈಸ್ ಮಾಡಿದ್ಮೇಲೆ ಚರ್ಚೆ ಮಾಡ್ಬೇಕಾ? ಇಟ್ಸ್ ಆಲ್ರೆಡಿ ಇನ್ ದಿ ಪಬ್ಲಿಕ್ ಡೊಮೈನ್. ಚರ್ಚೆ ಮಾಡಿ, ಎಂಕ್ವೈರಿ ಮಾಡಿ, ಅದು ಬೇರೆ ರೀ. ನೀವು ವಾಟ್ ಈಸ್ ಪ್ರಿವೆಂಟಿಂಗ್ ಯು ಟು ಕಾನ್ಸ್ಟಿಟ್ಯೂಟ್ ಜುಡಿಷಿಯಲ್ ಕಮಿಷನ್? ಬೇಕಾಗಿಲ್ಲ, ನಾಟ್ ನೆಸೆಸರಿಲಿ. ಎಲ್ಲನೂ ರೈಸ್ ಮಾಡೇ ಮಾಡಬೇಕು ಅಂತ ಗೊತ್ತಿಲ್ಲ. ಆಸ್ ಸೂನ್ ಆಸ್ ಎನ್ ಅಲಿಗೇಷನ್ ಕಮ್ಸ್, ನೀವು ಎಂಕ್ವೈರಿ ಮಾಡಿಸ್ಬೋದು. ನೋ, ನಮಗೆ ಚರ್ಚೆಗೆ ಅವಕಾಶ ಕೊಡಬೇಕು, ದಟ್ ಈಸ್ ಅವರ್ ಡಿಮ್ಯಾಂಡ್. ರಾಜೀನಾಮೆ ಕೊಡಬೇಕು ಅವರು. ಸಂಬಂಧ ಬಿಜೆಪಿ ಪಾಟೀಲ್, ಬಿಜೆಪಿ ಪಾಟೀಲ್ ಇದ್ದಾರೆ, ನಾವು ಇಲ್ಲಿದ್ದೀವಿ. ಈಸ್ ಎ ಮಿನಿಸ್ಟರ್, ನಾನು ಐ ಆಮ್ ಲೀಡರ್ ಆಫ್ ದಿ ಅಪೋಸಿಷನ್. ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಸಿದ್ದರಾಮಯ್ಯ ಶಿಷ್ಯ ಆಗ, ಈಗಲ್ಲ. ಈಗ ಅವ್ನು ಶಿಷ್ಯ ಅಂತ ಒಪ್ಕೊಳ್ಳಕ್ಕೂ ತಯಾರಾಗಿಲ್ಲ ಬಿಡಪ್ಪ. ಮಾಡ್ಬೇಕಲ್ಲ,
ಚರ್ಚೆಗೆ ಅವಕಾಶ ಕೊಡಬೇಕಲ್ವಾ? ಚರ್ಚೆನೇ ಪ್ರಿವೆಂಟ್ ಮಾಡಿದ್ರೆ ಹೆಂಗೆ ನೀವು? ವಿಚಾರ ಮುಚ್ಚಾಕುವ ಪ್ರಯತ್ನ, ಅದು ಮುಚ್ಚಾಕ್ತಕ್ಕಂತ ಪ್ರಯತ್ನ. ಯಾವುದು ಅಣ್ಣಾಯಪ್ಪನ ಕಡೆಯಿಂದ ಖಾಲಿ ಪೇಪರ್ಗೆ ಸಹಿ ಹಾಕಿಸ್ಕೊಂಡ್ರು ಅಂತ ಮಾದಪ್ಪ ಈಗ ಕಂಪ್ಲೇಂಟ್ ಕೊಟ್ಟಿರೋದಲ್ವಾ, ಅದು ಪ್ರೂವ್ ಆಗಿದೆಯಾ? ಹೌದಪ್ಪ, ಏನ್ ಓದಿದ್ದೆ ನಿನ್ಗೆ ಏನ್ ಅರ್ಥ ಆಗಿಲ್ವೇನೆ? ಲಾಯರ್ ಅಲ್ಲ ನೀನು? ನೋಡಿ ಸಾಕ್ಷಿ ಆಧಾರ ನೋಡಿನೇ ಕಂಪ್ಲೇಂಟ್ ಎಲ್ಲ ಸಾಕ್ಷಿಗಳು ಎಲ್ಲ ಓದ್ಲಾ? ಜಡ್ಜ್ಮೆಂಟ್ ಎಲ್ಲ ಓದ್ಲಾ? ಹಂಗಲ್ಲ ಸರ್, ಪ್ರೈಮೋ ಫೇಸಿಯ ಬೇರೆ. ಈಗ ನೀವು ಕೇಳ್ತಿರೋದು ರಾಜೀನಾಮೆ, ಅದು ಪ್ರೂವ್ ಆಗಿದ್ರೆ ಇದು ಪ್ರೂವ್ ಆಗಿದೆ. ನೀವು ರಾಜೀನಾಮೆ ಇವ್ರ ಚಾರ್ಜ್ ಗೆ ಪ್ರೂವ್ ಆಗ್ಬಿಟ್ಟಿತ್ತ? ಸಿಆರ್ಪಿಸಿ ನಲ್ಲಿ ಸೆಕ್ಷನ್ 200 ನಲ್ಲಿ ಹಾಕಿದ ಕೇಸು, ಅದರಲ್ಲಿ FIR ಹಾಕಿ ಅಂತ ಹೇಳಿದ್ರು. ಈಗ ಆಲ್ರೆಡಿ FIR ರಿಜಿಸ್ಟರ್ಡ್. ಅದು ಯಾವಾಗ ಬರೋದು? ಇವರು ಇದು ಮಾಡಿದ್ದಾರೆ, FIR ರಿಜಿಸ್ಟರ್ ಆಗಿದೆ. ಅಲ್ಲ, 100 ಕೋಟಿ ಆಸ್ತಿ ಮಾಡೋದು ಸರಿ ಅಂತ ಅವ್ರವ್ರದ್ದು ಅಭಿಪ್ರಾಯ ಇರಬಹುದು, ನಮ್ ದೃಷ್ಟಿಯಲ್ಲಿ ಅದು ಸರಿಯಲ್ಲ. ನೋಡಪ್ಪ, ಅಕ್ಯೂಸ್ ಸಮನ್ಸ್ ಇಶ್ಯೂ ಮಾಡಿ ಇದನ್ನು ವಿಚಾರಣೆ ಮಾಡಿ ಅಂತ ಹೇಳಿದ್ದಾರೆ. ಆ ವಿಚಾರಣೆ ಮಾಡಿದ್ಮೇಲೆ ಸತ್ಯ ಗೊತ್ತಾಗಬೇಕಲ್ಲ. ಅವ್ರು ಹೇಳೋದು ಸರಿನಾ, ನಾವ್ ಹೇಳೋದು ಸರಿನಾ, ಮಾದಪ್ಪ ಹೇಳೋದು ಸರಿನಾ, ಯಾರು ಹೇಳೋದು ಗೊತ್ತಾಗಬೇಕಲ್ಲ. ವಿಚಾರಣೆ ನಡೆದ್ರೆ ತಾನೇ ಗೊತ್ತಾಗೋದು. ಆಯ್ತಪ್ಪ, ಈಗ ಅದನ್ನ ಫ್ಯಾಮಿಲಿ ಅವ್ರು ಬಂದು ಹೇಳಿರೋದಲ್ಲ ನನಗೆ. ಇದು ಇದು ದಿಸ್ ಇಸ್ ಕೋರ್ಟ್ ಆರ್ಡರ್, ಕೋರ್ಟ್ ಆರ್ಡರ್ ಇದು. ನೋಡಪ್ಪ, ನೀನೇ ನೋಡಪ್ಪ, ಇದು ಕೋರ್ಟ್ ಆರ್ಡರ್. ಮತ್ತೆ ಕೋರ್ಟ್ ಆರ್ಡರ್ ಮೇಲೆ ಹೇಳ್ತಾ ಇರೋದು ಅಂತ ಹೇಳ್ತಾ ಇದ್ದೀನಿ ನಾನು. ಅವ್ರ ಮಾದಪ್ಪ ಬಂದು ಹೇಳೋದ್ರ ಮೇಲೆ ಮಾಡಿದೀನ? ನಾವು ಹಗಲೊತ್ ಮಾತ್ರ ಹೋರಾಟ ಮಾಡೋದು, ರಾತ್ರಿ ಹೊತ್ತು ಮಾಡೋದು. ಬೇಕಾ ಸರ್, ತಗೊಳ್ತೀರಾ ಸರ್? ಹಗಲು ರಾತ್ರಿ ಮಾಡ್ಲಿಲ್ಲ ಅವ್ರು ಯಾರು ಹೇಳಿದ್ರು?